35% ತೆಗೆದು ಬಿಟ್ಟಿ ಒಂದು ಗ್ರಾಮದಲ್ಲಿ ಅದಕ್ಕೆ ಒಂದು ಕನ್ನಡಕ್ಕೆ ಸೇರಿದಾನೆ ಅಂತ ಅನೇಕರು ಭಾವಿಸ್ಕೊಂಡಿದ್ರು. ಅದಕ್ಕೆ ಕಾರಣ ಇದೆ. ಕಾರಣ ಏನು ಅಂತಂದ್ರೆ ಆ ಕಾಲದಲ್ಲಿ ಈಗಲೂ ಅದಿದೆ ಸೈನ್ಸ್ ವಿಜ್ಞಾನವನ್ನ ತೆಗೆದುಕೊಂಡ್ರೆ ಅವನು ಬಹಳ ಬುದ್ಧಿವಂತ, ವಾಣಿಜ್ಯ ತೆಗೆದುಕೊಂಡ್ರೆ ಬಹಳ ಜಾಣ, ಕಲಾ ವಿಭಾಗ ತಗೊಂಡ್ರೆ ಅವನು ದಡ್ಡ, ಕಲಾ ವಿಭಾಗದಲ್ಲಿ ಕನ್ನಡ ತಗೊಂಡ್ರೆ ಶತದಡ್ಡ. ಸೊ ನೀವೆಲ್ಲ ಇದ್ದಿರೋರು ಮತ್ತು ನಾನು ಶತದಡ್ಡರ ಸಾಲಿಗೆ ಸೇರಿದವರು. ಹೀಗಾಗಿ ಅವಾಗ ಏನಾಯ್ತು, ಶತದಡ್ಡ ಇರಬೇಕು, ಅದಕ್ಕೆ ವಿಜ್ಞಾನ ಬಿಟ್ಬಿಟ್ಟ, ಗಣಿತ ಬಿಟ್ಬಿಟ್ಟ, ಕನ್ನಡಕ್ಕೆ ಬಂದ್ಬಿಟ್ಟ ಅಂತ ಅನೇಕರು ಮಾತಾಡ್ಕೋತಿದ್ರು. ಆದ್ರೆ ವಾಸ್ತವ ಏನಾಗಿತ್ತಂದ್ರೆ ನನಗೆ ವಿಜ್ಞಾನ ಮತ್ತು ಗಣಿತದಲ್ಲಿ ಶೇಕಡ 86 ಅಂಕಗಳು ಬಂದಿದ್ವು. ಕಡೆಗೆ ನಾನು ಏನ್ ಮಾಡಿದೆ ನೋಡ್ರಪ್ಪ, ನಾನು ಬುದ್ಧಿವಂತನು ಇದ್ದೀನಿ, ಸ್ವಲ್ಪ 86 ಅಂಕ ಬಂದಿದೆ ಅಂತ ಮಾರ್ಕ್ಸ್ ಕಾರ್ಡ್ ಎಲ್ಲರಿಗೂ ತೋರಿಸಿ ತೋರಿಸಿ ಮಾರ್ಕ್ಸ್ವಾದಿ ಆದಿ ಅಂತ ನಾನು ಅನೇಕ ಕಡೆ ಹೇಳೋದು. ಈ ಸ್ಥಿತಿ ಇತ್ತು. ಕನ್ನಡ ಅಂದ್ರೆ ಶತದಡ್ಡ ತಗೋತಾರೆ ಅನ್ನೋ ಸ್ಥಿತಿ ಇತ್ತು. ಆದ್ರೆ ಹಾಗಲ್ಲ, ನಿಜವಾಗಿ ಕನ್ನಡ ತಗೊಂಡವ್ರ ಜವಾಬ್ದಾರಿನೂ ಬಹಳ ದೊಡ್ಡದಾಗಿತ್ತು. ಕೇವಲ ಕನ್ನಡ ಭಾಷೆಯನ್ನು ಉಳಿಸ್ಬೇಕು ಅನ್ನೋದಷ್ಟೇ ಅಲ್ಲ, ಕನ್ನಡ ಭಾಷೆ ಉಳಿಯುತ್ತೆ, ನಮ್ಮ ಜನ ಎಲ್ಲಿವರೆಗೆ ಮಾತಾಡ್ತಾರೆ ಅಲ್ಲಿವರೆಗೆ ಉಳಿಯುತ್ತೆ, ಶಿಕ್ಷಣದಲ್ಲಿ ಇವರು ಎಲ್ಲಿವರೆಗೆ ಸರಿಯಾಗಿ ಕಲಿಸ್ತೀವಿ ಅಲ್ಲಿವರೆಗೆ ಉಳಿಯುತ್ತೆ. ಆದ್ರೆ ಸರ್ಕಾರ ಶಿಕ್ಷಣ ಕ್ಷೇತ್ರ, ಆ ವಿಷಯಕ್ಕೆ ಬರ್ತೀನಿ ನಾನು, ಶಿಕ್ಷಣ ಕ್ಷೇತ್ರವನ್ನ ಆದ್ಯತೆಯ ಕ್ಷೇತ್ರವನ್ನ ತಗೊಳ್ಳೇಬೇಕಾದ ಜೊತೆಗೆ ಗ್ಯಾರಂಟಿ ಪಟ್ಟಿಗಳಿಗೆ ಅದನ್ನು ಸೇರಿಸಬೇಕು ಅಂತ ಯಾಕೆ ಹೇಳ್ತೀನಿ ಅಂದ್ರೆ, ಕೇವಲ ಈಗ ಬೇರೆ ಬೇರೆ ಗ್ಯಾರಂಟಿಗಳನ್ನ ಒಂದು ಈ ತಕ್ಷಣವೇ ಅವರು ಜಾರಿ ಮಾಡಬೇಕಾಗಿತ್ತು, ಅದು ಅವರು ತುರ್ತಾಗಿತ್ತು, ಅವರು ಮಾತು ಕೊಟ್ಟಿದ್ರು. ಆದರೆ ಶಿಕ್ಷಣ ಹಾಗೆ ಮಾಡಬೇಕಾಗಿಲ್ಲ. ನೀವು 2 ವರ್ಷ ಕಾಲ ತಗೊಳ್ಳಿ, ಒಂದು ಕಾಲಬದ್ಧ ಕ್ರಿಯಾಯೋಜನೆಯೊಂದನ್ನು ರೂಪಿಸಿ, ಶಿಕ್ಷಣ ಕ್ಷೇತ್ರದ ಬಗ್ಗೆ ಕಾಲಬದ್ಧ ಕ್ರಿಯಾಯೋಜನೆಯನ್ನು ರೂಪಿಸಿ. ಈಗ ಏನಾಗ್ತಾ ಇದೆ ಅಂತಂದ್ರೆ ತಕ್ಷಣದ ಏನೋ ಸಮಸ್ಯೆಗಳು ಬರುತ್ತೆ, ಅದಕ್ಕೊಂದು ಪರಿಹಾರ ಹುಡುಕೊಳ್ತಾ ಹೋಗ್ತಿರ್ತಾರೆ. ಅದರಲ್ಲೂ ಅಧ್ಯಾಪಕರ ಎಲ್ಲ ಸಮಸ್ಯೆಗಳ ಪರಿಹಾರ ಆಗಿದೆಯಾ? ಇಲ್ಲ. 10-6 ವರ್ಷಗಳಿಂದ ಅಧ್ಯಾಪಕರ ಸಮಸ್ಯೆಗಳು ಹಾಗೆ ಉಳ್ಕೊಂಡಿರೋದನ್ನ ನಾನು ನೋಡಿದ್ದೇನೆ. ಅನೇಕರು ನನ್ನನ್ನು ಬಂದು ಸಂಪರ್ಕಿಸ್ತಾ ಇರ್ತಾರೆ, ಅದು ಯಾವ್ದಾದ್ರು ಆಗಿದ್ದಿರ್ಬೋದು. ಸೊ ಇಂಥ ಸ್ಥಿತಿ ಇರುವಾಗ ಒಂದು ಕಾಲಬದ್ಧ ಕ್ರಿಯಾ ಯೋಜನೆಯನ್ನ ಶಿಕ್ಷಣ ಕ್ಷೇತ್ರಕ್ಕೆ ರೂಪಿಸಬೇಕು ಸರ್ಕಾರ. ಅಧ್ಯಾಪಕ ಕಾಯಂ ಅಧ್ಯಾಪಕರನ್ನ ಕೊಡಬೇಕು, ಕಾಯಂ ಅಧ್ಯಾಪಕರನ್ನು ಕೊಡಬೇಕು, ವಿಷಯ ಆಧಾರಿತ ಅಧ್ಯಾಪಕರನ್ನ ಕೊಡಬೇಕು, ಮೂಲ ಸೌಕರ್ಯಗಳನ್ನು ಒದಗಿಸಬೇಕು. ಶಿಕ್ಷಣಕ್ಕಲ್ಲಿ ಬೇರೆ ಬೇರೆ ಕಡೆಯಿಂದ ಆಗಿರುವ ಹಣವನ್ನೆಲ್ಲ ಶಿಕ್ಷಣಕ್ಕೆ ತಗೊಂಡ್ಬನ್ನಿ, ನೀವು ತಗೊಂಡು ಬಂದು ಒಂದು 2 ವರ್ಷದ ಯೋಜನೆ ಹಾಕ್ಕೊಳ್ಳಿ. ನೀವು 2 ವರ್ಷದ ಯೋಜನೆ ನೀವು ಈ ತಕ್ಷಣವೇ ಕೊಡಬೇಡಿ. ತಕ್ಷಣವೇ ಬಸತ್ಬಿಡಿ ಕೆಂಪಸ್ ಅನ್ನ ಹೆಣ್ಮಕ್ಳು ಅಂತ ಹೇಳಿದ್ರಲ್ಲ, ಹಾಗೆ ಮಾಡಬೇಕು ಅಂತ ಏನಿಲ್ಲ. ತಕ್ಷಣ ಅದು ಆಗಬೇಕಾಗಿತ್ತು, ಅದನ್ನು ಮಾಡಿದ್ದಾರೆ, ಅದು ಬಹಳ ಮುಖ್ಯವಾದ್ದು, ಮಾಡಿದ್ದಾರೆ ಅದನ್ನ. ಆದರೆ ಅಷ್ಟೇ ಮುಖ್ಯವಾದದ್ದು ಶಿಕ್ಷಣ ಕ್ಷೇತ್ರ ಅನ್ನೋದನ್ನ ಸರ್ಕಾರಗಳು ಮರೆತರೆ ಬಹಳ ದೊಡ್ಡ ಅನ್ಯಾಯ ಮಾಡಿದಾಗುತ್ತೆ ಸಮಾಜಕ್ಕೆ. ಹಾಗಾಗಿ ನಾನು ಈ ವೇದಿಕೆಯಿಂದ ಹೇಳೋಕೆ ಇಷ್ಟಪಡ್ತೇನೆ. ವೇದಿಕೆ ಹೇಳಿದ್ರೆ ವಿಧಾನಸೌಧದ ತಲುಪುತ್ತೇನೋ ನನಗೆ ಗೊತ್ತಿಲ್ಲ, ಅದು ಬೇರೆ ವಿಷಯ. ವಿಧಾನಸೌಧದ ಬಹಳ ದೂರ ಇದೆ, ಆದ್ರೆ ಅವ್ರ ಹತ್ರ ಇದ್ದಾಗಲೂ ಈ ಮಾತನ್ನು ಹೇಳ್ತೇನೆ ನಾನು. ಶಿಕ್ಷಣ ಕ್ಷೇತ್ರ ಗ್ಯಾರಂಟಿಗಳ ಪಟ್ಟಿಗೆ ಸೇರಬೇಕು, 1-2 ವರ್ಷಗಳ ಕಾಲಬದ್ಧ ಕ್ರಿಯಾಯೋಜನೆಯೊಂದನ್ನ ಸಿದ್ಧ ಮಾಡ್ಕೋಬೇಕು. ಅವು ಸಿದ್ಧ ಮಾಡೋದ್ರ ಮುಖಾಂತರವಾಗಿ ಶಿಕ್ಷಣ ಕ್ಷೇತ್ರದ ಮುಖ್ಯ ಸಮಸ್ಯೆಗಳಿಗೆ ಪರಿಹಾರವನ್ನ ಸೂಚಿಸೋದಕ್ಕೆ ತೊಡಗಬೇಕು. ಅದರ ಬದಲು ನಾನು ಇಷ್ಟು ಪರೀಕ್ಷೆ ಅಷ್ಟು ಪರೀಕ್ಷೆ ಹೀಗೆ ಮಾಡ್ತೀನಿ ಹೀಗೆ ಮಾಡ್ತೀನಿ ಇಷ್ಟರಲ್ಲೇ ನಡೀತಾ ಇದೆ. ಪಠ್ಯ ಪುಸ್ತಕಗಳ ಬಗ್ಗೆ ಅಂತೂ ಅನಗತ್ಯವಾದ ವಿವಾದಗಳು ಸೃಷ್ಟಿಯಾಗ್ತಾ ಇರುತ್ತೆ. ಇದು ವಿವಾದಾತೀತವಾಗಿ ಮಾಡಬೇಕಾಗಿರ್ತಕ್ಕಂತಹ ಕೆಲಸ ಶಿಕ್ಷಣ ಮೊಟ್ಟ ಮೊದಲ ಆದ್ಯತೆ ಅಂತ ತಿಳ್ಕೋಬೇಕು ಇವೆಲ್ಲದರ ಜೊತೆಗೆ. ಹಾಗಾಗಿ ನಾನು ಗ್ಯಾರಂಟಿ ಪದ ಯಾಕೆ ಬಳಸ್ತಿದ್ದೀನಿ ಅಂತ ಅಂದ್ರೆ, ಗ್ಯಾರಂಟಿ ಅನ್ನೋದು ಈಗ ಬಹಳ ಪ್ರಸಿದ್ಧವಾದ ಪದ ಆಗಿಬಿಟ್ಟಿದೆ. ಕರ್ನಾಟಕ ದೇಶ ಕೊಟ್ಟಿರೋ ಕೊಡುಗೆ ಗ್ಯಾರಂಟಿ ಅನ್ನೋ ಪದ. ಆಕ್ಚುಲಿ ಗ್ಯಾರಂಟಿ ನಮ್ಮ ಪದ ಅಲ್ಲ, ಕನ್ನಡದ ಪದ ಅಲ್ಲ, ಆದ್ರೆ ನಮ್ಮದು ಮಾಡ್ಕೊಂಡ್ಬಿಟ್ಟಿದೀವಲ್ಲ, ನಾವು ನಮ್ಮದು ಮಾಡ್ಕೊಂಡಿದ್ದೀವಿ. ಗ್ಯಾರಂಟಿ ಅನ್ನೋದಕ್ಕೂ ಒಂದೇನು ಅರ್ಥ ಬಂದಿದೆ. ರಾಜಸ್ಥಾನದ ಎಲೆಕ್ಷನ್ಗೂ ಗ್ಯಾರಂಟಿ ಇದೆ, ಮಧ್ಯಪ್ರದೇಶ ಎಲೆಕ್ಷನ್ಗೂ ಗ್ಯಾರಂಟಿ ಇದೆ, ಛತ್ತೀಸ್ಗಢಕ್ಕೂ ಗ್ಯಾರಂಟಿ ಇದೆ, ಕರ್ನಾಟಕ ಶಿಕ್ಷಣಕ್ಕೆ ಯಾಕಪ್ಪ ಇಲ್ಲ ಗ್ಯಾರಂಟಿ? ಹಾಗಾಗಿ ಆ ಗ್ಯಾರಂಟಿ ಪಟ್ಟಿಗೆ ಸೇರೋದ್ರ ಮುಖಾಂತರವಾಗಿ ಕೆಲವು 1000 ಕೋಟಿ ರೂಪಾಯಿಗಳನ್ನು ಒಂದು 2 ವರ್ಷದ ಕಾರ್ಯ ಹೇಳ್ತೇನೆ ನಾನು, 1 ತಿಂಗಳು ಅಂತ ಹೇಳಲ್ಲ, 2 ತಿಂಗಳು ಅಂತ ಹೇಳಲ್ಲ, ಒಂದು ಕ್ರಿಯಾ ಯೋಜನೆ ಸಿದ್ಧ ಮಾಡಿ. ಏನೇನು ಸಮಸ್ಯೆ ಇದೆ, ಏನ್ ಪರಿಹರಿಸಬೇಕು, ಇದರ ಪರಿಹಾರ ಉಪಾಯಗಳು ಏನು, ಆ ಥರದ ಒಂದು ಕ್ರಿಯಾ ಯೋಜನೆಗೆ ಬದ್ಧವಾಗಿ 1-2 ವರ್ಷಗಳಲ್ಲಿ ಏನೇನೆ ಶಿಕ್ಷಣ ಕ್ಷೇತ್ರದಲ್ಲಿರುವ ಮೂಲಭೂತ ಸೌಕರ್ಯಗಳು, ವಿಶೇಷವಾಗಿ ಕಾಲಕಾಲಕ್ಕೆ ಬೇರೆ ಬೇರೆ ಸಮಸ್ಯೆ ಹುಟ್ಟುತ್ತವೆ, ಮೂಲ ಸೌಕರ್ಯಗಳನ್ನು ಒದಗಿಸಬೇಕು. ಅಧ್ಯಾಪಕರಿದಾರಲ್ಲ, ಅಧ್ಯಾಪಕರನ್ನ ಕೊಡಬೇಕು, ಎಲ್ಲ ಕಡೆ ಕಾಯಂ ಅಧ್ಯಾಪಕರನ್ನು ಕೊಡಬೇಕು.
ಅತಿಥಿ ಅಧ್ಯಾಪಕರ ಸಮಸ್ಯೆಗಳನ್ನು ಸಹ ಪರಿಹರಿಸ್ತಾ ಹೋಗಬೇಕು. ಪಿ ಯು ಸಿ ನಲ್ಲಿ ಬಿ ಎಡ್ ಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಉತ್ತರ ಕೊಡಬೇಕು. ಈಗ ಅನೇಕ ಸಮಸ್ಯೆಗಳಿದೆ ನಮ್ಮ ಎದುರುಗಡೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಸರ್ಕಾರಿ ಶಾಲೆಗಳಿಗೆ, ಅನುದಾನಿತ ಶಾಲೆಗಳಿಗೆ ಮಕ್ಕಳು ಹುಡುಕಿಕೊಂಡು ಬರಬೇಕು, ಹಂಗೆ ಮಾಡಬೇಕು ಸರ್ಕಾರಿ ಶಾಲೆಗಳಲ್ಲಿ.